ನನ್ನ ಹೊಟ್ಟೆ ತುಂಬಾ ನೋಯ್ತಾ ಇದೆ. ನಾನು ಈ ಸದ್ಯ ಆಸ್ಪತ್ರೆ ಹೋಗ್ಬೇಕಂತ ಮಾಡಿದ್ದೀನಿ. ನಿನ್ನ ಗಂಡನ ಹತ್ರ ಸದ್ಯ ದುಡ್ಡಿನಂತ ಸುಮ್ಮನಿದೆಯ ಮಂಗಳ ಮಂಗಳ ಮದುವೆಗೆ 10 ವರ್ಷಗಳೇ ಗತಿಸಿ ಹೋದ್ರು 10 ದಿನ ಉಸುಕು ಆಗಿಲ್ಲ ಈ ನಿನ್ನ ಗಂಡ ಇಂತ ಬಡ ಜೀವಿ ಏನು ನನ್ನ ಹೆಂಡತಿ ಹೇಗೆ ಗೊಂಟ ಹಾಕಿ ಆ ದೇವರು ತುಂಬಾ ದೊಡ್ಡ ತಪ್ಪು ಮಾಡಿದ್ರು. ಏನಂತ ಮಾತಾಡ್ತಾ ಇದ್ದೀರಾ ನೀವು ನೋಡಿ ನಿಮ್ಮತ್ತ ಗಂಡನ ಪಡೆಯಬೇಕಾದ್ರೆ ನಾನು ಪುಣ್ಯ ಮಾಡ್ತೀನಿ ನೋಡಿ ನಾನು ತುಂಬಾ ಅದೃಷ್ಟವಂತೆ ಮಂಗಳ ಗಂಡನ ಗಂಡನ ಆಸೆ ಏನು ಸ್ವಾರ್ಥ ಸೇವೆಯೇ ಗುರಿ ಬೆಲ್ ಹಾಕಿ ಪಾಪ ಕರ್ಮದಾಟದಲ್ಲಿ ನನ್ನದು ಏಕಾಂಗಿ ಆದಿ ಸಮಾಜದ ದೃಷ್ಟಿಯಲ್ಲಿ ಸಾಕಷ್ಟು ಸ್ಥಿತಿವಂತ ಅನಿಸಿಕೊಂಡ್ರು ಸಮಾಜ ಸೇವೆಯೇ ನನ್ನ ಪರಮಾತ್ಮ ಕರ್ತವ್ಯ ಅಂತ ಮನೆಯಲ್ಲಿರುವ ಹೆಂಡತಿ ಆರೋಗ್ಯವನ್ನು ಗಮನಸದಷ್ಟು ಈಗಲೇ ಬ್ಯಾಂಕ್ನಲ್ಲಿರುವ ಡೆಪಾಸಿಟ್ ಹಣದಲ್ಲಿ ಒಂದಿಷ್ಟು ಹಣ ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ಯಾವುದಾದ್ರೂ ದೊಡ್ಡ ಆಸ್ಪತ್ರೆ ಯೋಚಿಸಿಕೊಂಡು ಬರಲವರೆ ಅತಿಯಾದರೆ ಪ್ರಾಣಕ್ಕೆ ಅಪಾಯ ನಮಗಿಂತ ನಮ್ಮ ಆಸೆಗಳು ಮುಖ್ಯವಲ್ಲ ನೋಡಿ ಈ ಹಳ್ಳಿಯಲ್ಲಿ ಬಡ ಮಕ್ಕಳಿಗಾಗಿ ಒಂದು ಸ್ಕೂಲ್ ಕಟ್ಟಿಸ್ತಾ ಇದ್ದೀರ ಬೇಲಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾವೆ ಈಗಿನ ಮಕ್ಕಳು ಒಂದು ಶಿಕ್ಷೆ ಕೊಡ್ತಾ ಇದ್ದೀರ ಆ ದುಡ್ಡನ್ನು ನೀವು ಸಾಲಿ ಕಟ್ಟರಿಗೆ ಮಾತ್ರ ಬಳಸಬೇಕು ನೀವು ಮತ್ತೆ ಅದಕ್ಕೂ ಬಳಸಂಗಿಲ್ಲ ಅಂತ ನನಗೆ ಬಾಸರ್ ಕೊಡಿ ಮಂಗಳ ಗಂಡನ ಆಸೆ ಸಮಾಜಮುಖಿ ಕಾರ್ಯವೆಂದರಿದ್ದು ಗಂಡನು ತನಗೇನು ಮಾಡಿದ ಅನ್ನೋದನ್ನು ಲೆಕ್ಕಿಸದೆ ಸಮಾಜ ಸೇವೆಗೆ ಕೈ ಜೋಡಿಸುವ ನೀನು ನಿಜವಾಗ್ಲೂ ನನ್ನ ಬೆನ್ನಿಗಿಂತ ದೇವತೆ ಕರೆ ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಉರುದ್ರವ ಕಾತಗ್ರಹ ಹೇಗೆ ಉರುದ್ರವದು ಅದರಂತೆ ನಾವು ಸಾಗಬೇಕಾಗಿದೆ ನನ್ನ ಮನಸ್ಸಿಗೆ ತುಂಬಾ ನೋವುತ್ತೆ ನೀವು ಕರಗಿದ್ರೆ ನನಗೆ ದುಃಖ ಬರ್ತದೆ ಸಮಾಧಾನ ಇರಿ ನನಗೇನು ಆಗೋದಿಲ್ಲ ಮಣ್ಣಿ ದುಡ್ಡು ಕೊಟ್ಟಿದ್ದಿರಲ್ಲ ಆ ದುಡ್ಡಿನಲ್ಲಿ ಸ್ವಲ್ಪ ಹಣ ಉಳಿದಿದೆ ಆ ಹಣ ತೆಗೆದುಕೊಂಡು ನಾನು ಇಲ್ಲಿ ಸರ್ಕಾರ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಶಬ್ಬಶಣ ಶಬ್ಬ ಸಮಾಜ ಸೇವೆ ಆಸೆ ಕಾಯಿ ಹೆಂಡತಿ ಕಾಯಿಲೆಗೆ ಬಿದ್ದಾಗಲು ಸರ್ಕಾರದಿಂದ ಬಂದಂತ ಲಕ್ಷಾಂತರ ಹಣ ಬಿದ್ದರು ಅದನ್ನು ಸ್ವಾರ್ಥಕ್ಕೆ ಬಳಸದೆ ನಿಮಗೆ ಏನೆಂದು ಕರಿಬೇಕು ನನಗೆ ಅರ್ಥವಾಗುತ್ತಿಲ್ಲವೇಣ್ಣ ನೀನು ಯಾವಾಗ ಬಂದಿಯಪ್ಪ ಅತ್ತಿಗೆ ನಾನು ಆಗಲೇ ಬಂದೇನಮ್ಮ ಅಣ್ಣ ನಿನ್ನ ಆಸೆಕ್ಕಾಗಿ ನನ್ನ ತಾಯಿಯಾದ ತನ್ನ ಕಾಯಿಲೆಯನ್ನು ಹೆಚ್ಚಿಸುತ್ತಿಲ್ಲ ಒಂದು ಸಲ ಹಣ ಬಿಡಿಸಿಕೊಂಡರೆ ಮತ್ತೆ ಒಂದು ಸಲ ಕಷ್ಟ ಎಂದು ಆಲೋಚಿಸುತ್ತಿದ್ದಾಳೆ ಈಗಿರುವಾಗ ನನಗೂ ಒಂದು ಮಾತು ಹೇಳಬಾರದೆ ನಾನು ಈ ಭಾರತ ಮಾತೆ ಸೇವೆ ಮಾಡಲು ಹೊರಟ ಕ್ಷಣದಲ್ಲಿ ನಾನು ಈ ಭಾರತ ಮಾತೆ ಹೆಣ್ಣು ಎಪ್ಪತ್ರವಾಗಿ ಹೊರತು ಈ ಮನೆಗಷ್ಟೇ ಮಗನಾಗಲಿಲ್ಲ ತಾಯಿಯ ಸೇವೆಯಿಂದ ಬಂದ ಹಣ ಈ ತಾಯಿಯ ಮಡಿಲಲ್ಲಿ ಅಸಕ್ತರ ಸೇವೆಗೆ ಮಿಸಿಬಿಟ್ಟಿದ್ದೆ ಆದ್ರೆ ನೀನು ನನ್ನ ಆಸೆಗಳನ್ನೇ ಅರ್ಥ ಮಾಡಿಕೊಳ್ಳದೆ ಪ್ರಶ್ನಿಸಿದರೆ ಹೇಗೆಂಬ ಒಂದೇ ಕಾರಣದಿಂದ ನಿನ್ನಲ್ಲಿ ನಾನು ಯಾವುದನ್ನೂ ಆಶಿಸುತ್ತಿಲ್ಲ ಅಣ್ಣ ನಾನು ಅನಂತವಾಗಿ ಕಸದ ತೊಟ್ಟೆಯಲ್ಲಿ ಪ್ರಪಂಚದ ಎಲ್ಲ ಮಲಗಿದಾಗ ಆಶ್ರಯ ಕೊಟ್ಟು ಉಕ್ಕಿನಂತ ದೇಹದಂತೆ ಕಟ್ಟಿಕೊಂಡಿಸಿರೋದು ನೀನು ಈ ದೇಹ ಈ ವ್ಯಕ್ತಿಯ ಮೇಲೆ ಸಂಪೂರ್ಣಕ್ಕೂ ನಿನಗಿದೆ ಅಷ್ಟೇ ಅಲ್ಲ ಈ ಪ್ರಾಣವೇ ಅಷ್ಟಕ್ಕಿಲ್ಲ ನೀನೇ ಪಾಪ ತಲೆ ಕೆಡಿಸ್ಕೊಳ್ತಾ ಇದೀಯಾ ನೋಡಿ ಈ ಮನೆಯಲ್ಲಿ ನಿನ್ನನ್ನು ದೊಡ್ಡ ಮಗನಿದ್ದಾಗಿ ನೀನೇ ಚಿಂತೆ ಮಾಡಪ್ಪ ಆರಾಮಾಗಿರು ಅತ್ತಿಗೆ ನೀನು ನನ್ನ ತಾಯಿ ಸಮನವಮ್ಮ ತಾಯಿಗೆ ಕಾಯಿಲೆ ಆದಾಗ ಯಾವ ಮಗನು ತಾಪ ಮಾಡಿಕೊಳ್ಳ ಇರಲಾರ ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ ಇಲ್ಲೇ ನನ್ನ ಅಪ್ಪ ಕ್ಲಿನಿಕ್ ಇದೆ ಅಲ್ಲೇ ತೋರಿಸೋಣ ನಡೀರಿ ಹೋಗೋಣ ಹೋಗೋಣ ಅತ್ತಿಗೆ ನಾಳೆ ಎನ್ನುವುದು ಆಳು ಅಣ್ಣ ನೀನು ಕೂಡ ಹೊರಡು ಮೂರು ಜನರು ಹೋಗೋಣ ಏದೋ ನನ್ನ ಕ್ಯಾಮ್ರಾವೇನಿಲ್ಲ ಇದೆ ಅದರಲ್ಲಿ ಹೋಗೋಣ ಬನ್ನಿ
राजकीय चतुरंग आटली नरे पार्टनर ಮಂಜೇಗೌಡ गृह मंत्री स्थान समय साक सिंह नान हाक प्राणी हणद खजाने तुम्बिक ಹಣದ ಕಂತವನ್ನೇ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿಕೊಳ್ಳಬೇಕು ಈ ರಾಜ್ಯದ ಮಬ್ಬು ಜನರಿಗೆ ಹಣದ ಮಳೆ ಸುರಿಸಿ ಓಡಿನವರೇಸಿ ನನ್ನ ಆಸೆಯಿ ಭಗವಾನ್
ನಾನು ಇಷ್ಟು ದಿನ ಮಾಡಿರುವ ದರೋಡೆ ಕೊಲೆ ಸುಲಿಗೆ ಸ್ವಲ್ಪ ದಿನದ ಮಟ್ಟಿಗೆ ಸ್ಟಾಪ್ ಮಾಡೋಣ ಅಂತ ಇದ್ದೇನೆ ನೋಡಿ ನನಗೆ ಮುಖ್ಯಮಂತ್ರಿ ಆಗಬೇಕನ್ನೋ ಹಂಬಲ ಮೂಡಿ ಬರುತ್ತಿದೆ ಇಷ್ಟು ದಿನ ನಾನು ಗಳಿಸಿರುವ ಹಣದಿಂದ ನೀವು ಗಳಿಸಿರುವ ಹಣದಿಂದ 100 ಮಂದಿ ಎಂಪಿ ಎಂಎಲ್ಎರಿಗೆ ತಲಾ 50 ಕೋಟಿ ಕೊಡಲಿಕ್ಕೆ ಸಜ್ಜಾಗುತ್ತೀರಿ ಆ ಪ್ರಳಯನ ಡ್ರಗ್ಸ್ ಯಾವರೋ ಹಾಗೂ ನಿಮ್ಮ ದರೋಡೆಯಿಂದ 500 ಪಟ್ಟಿ ನೀವು ಸಂಪಾದನೆ ಮಾಡಿದರೆ ನಾನು ಮುಖ್ಯಮಂತ್ರಿ ಆಗಬಹುದು ನೀವು ಮನಸ್ಸು ಮಾಡಿದರೆ ಮಂತ್ರಿಗಳು ಆಗಬಹುದು ಇಲ್ಲದಿದ್ದರೆ ಇದೇ ಕಾಯಕವನ್ನು ನೀವು ಮುಂದುವರಿಸಿಕೊಂಡು ಹೋಗಬಹುದು ನೋಡಿ ನನಗೆ ರಾಜಕೀಯ ಆಗಬಹುದಿಲ್ಲ ನನಗೆ ಇದೇ ಕಾಯಕವಿರಲಿ ನಿಮ್ಮನ್ನ ಮುಖ್ಯಮಂತ್ರಿ ಗದ್ದಿಗೆ ಏರಿಸುವವರೆಗೂ ನಾನು ನಿದ್ರಿಸುವುದಿಲ್ಲ ಯಶ್ವಾಸ್ ನನ್ನ ಡ್ರಗ್ಸ್ ಕೇಳಿನಲ್ಲೇ ನಿನಗೆ 250 ಕೋಟಿ ಕೊಡ್ತೇನೆ ಆದರೆ ನನ್ನನ್ನು ಯಾರು ಬಿಟ್ಟದಂತೆ ನೋಡಿಕೊಳ್ಳಬೇಕು ನಿಮ್ಮಂತ ಜೋಡು ಹುಲಿಗಳು ನನ್ನ ಬೆನ್ನಿಂದಿರುವಾಗ ನನ್ನ ಯಾವ ಭಯ ಇದರಿಂದಲೇ ನಮ್ಮ ಕಾರ್ಯಕ್ಕೆ ಮುನ್ನುಡಿ ಬರೆಯೋಣ ಆ ಭಗವಾನ್ ಆ ಜಗದೀಶನ ಡೀಲ್ ಏನಾಯಿತು ನಿನ್ನೆ ತಾನೇ ಡೀಲಿನ ಸಂಗತಿ ತಿಳಿದಿದೆ ಒಂದು ವಾರ ಕಾಲ ಅವಕಾಶ ಕೊಡಿ ನಾನೇ ಡೀಲ್ ಮಾಡಿ ಕೊಡುತ್ತೇನೆ ನೋಡಿ ಭಗವಾನ್ ಅದು ತುಂಬಾ ಬೆಲೆ ಬಾಳುವ ಜಮೀನು ಆ ಜಗದೀಶ ಸಾಲಿ ಮಾಡಿಕೊಳ್ಳಷ್ಟು ಮಾಡಿಕೊಳ್ಳಲಿ ಉಳದ ಜಮೀನ್ ನಮ್ಮ ಕೈಯಿಂದ ತಪ್ಪಬಾರದು ಆ ಡೀಲ್ ಮಿಸ್ ಆಗುವಂತೂ ಇಲ್ಲ पार्टी को ले ಬೇಟೆಗಾರನಾಗಿ ಬಂದು ಕಿಡಿಯ ಮುನ್ನ ಇಲ್ಲಿಂದ ರೈತಳು
ಇಲ್ಲದಿದ್ದರೆ ನಿನ್ನ ಎಣ ಬತ್ತುಕೊಂಡು ಹೋಗಲು ಯಾರಿಲ್ಲದ ನಾದಶವಾಗಿ ಬಿಡಬೇಡಿ ನೀನು ರಾಣ ಪ್ರತಾಪನೆಯದ ಗುಂಡಿಗೆ ಸಿಡಿಲು ಹೊಡೆದಂತೆ ಕಿಡಿ ನುಡಿಗಳನ್ನು ಕ್ಷಣಾರ್ಧದಲ್ಲೇ ನಿನ್ನ ಸಿರ ಕಡಿದು ಪರಲೋಕಕ್ಕೆ ಪಾರ್ಸಲ್ ಕಳಿಸಿ ಬಿಡಬೇಕು ಗಣಿ ಮುತ್ತಲೆ ಬಾಯಿ ವಿಜಯಂದ ಆಕಾರ ನಿನ್ನಂತ ಕಚ್ಚಾ ನನ್ನ ಮಕ್ಕಳತ್ರ ನಿನ್ನ ದಿವಕ ತೋರಿಸು ಅದು ಬಿಟ್ಟು ನನ್ನಂತರ ನೀನು ಮುಂದೆ ತೋರಿಸಕ್ಕೆ ರಣರಂಗದಲ್ಲಿ ಕಾಲಿಟ್ಟಿದ್ದೀಯ ಓರಲಿ ಹೋಗುವ ದಾರಿ ಹುಡುಕಿ ಕೋ ಮಗನೇ ನಿಂತಲೇ ಸಮಾಧಿ ಆಗುತ್ತೀಯ ನರಸಂತ ಸಂದರ ಪದ ಪದ ಹಾಕಿಸಬೇಕ ತಾಕತ್ತಿದ್ದರೆ ಗಂಡಸರಿಗೆ ಮುಂದೆ ಹುಟ್ಟಿಗಳಿಂದ ಬೇಟೆಗಾಗಿ ಸಿದ್ಧವಾಗಿ ಪೆಟ್ಟದವನು ನೀನು ಬೆಟ್ಟದ ಹುಲಿಯಾದರೆ ನಿನ್ನಂತ ಬೆಟ್ಟದ ಹುಲಿಗಳ ರಕ್ತ ಕುಡಿಯುವ ಪುಂಡ ಹುಲಿ ಎನ್ನುವುದು ನೀ ಮರೆಯಬೇಡ ಬೆಟ್ಟದ ಹುಲಿ ಇದು ಬೆಟ್ಟದ ಹುಲಿ ಸಿರಿದೆತ್ತ ಎಪ್ಪುಲಿ ಅಂತ ಮುಂದೆ ಬಂದೆ ನಿನ್ನಂತ ನೂರಾರು ಗಂಡು ಹುಲಿಗಳ ಕುಟುಂಬ ಆಗದೆ ನನ್ನ ಬೇನಲ್ಲಿ ಬೇಸರ ತುಂಡುಗಾಗಿ ಕಾಯುತ್ತವೆ ನಮ್ಮ ರಾಣಿಯ ಕೈಯಲ್ಲಿ ಬರೀ ಟೆನ್ಷನ್ ಮಾಡಿದರೆ ಸಾಕು
ಕಂಡಿರಿ. ಈ ಹುಲ್ಲುಗಳಿಗೆ ನಿನ್ನಂತ ರೈತರ ರಕ್ತ ಕಣ್ಣೀರಾಗಲಿ ಅಥವಾ ಜನ ಸೇವೆ ಮಾಡುವ ಜನಾರ್ದನರಾಗಲಿ ನಮಗೆ ಕೇಳಿಸುವುದಿಲ್ಲ. ಹುಲಿ ಅಂದರೆ ಚಂದ್ರರಾಜನಾಗಿ ಬೆರೆದ ಬಿಟ್ಟು ನಾಡಿನ ಜನರ ಮಧ್ಯೆ ಇದೆ ಅಂತ ಕಾರ್ಯ ಸಾಧನೆ ಗೆಳೆದ ನಿಮ್ಮಂತರ ಪಾಲಿಗನು ರಾಜ್ಯ ತರಣ ರಂಗದ ಹುಲಿ ನಿಂತರೆ ಪುಡಿ ಪುಡಿ ಆಗದು ನಿಮ್ಮ ದೇಹ. ಇಲ್ಲಿವರೆಗೂ ಗೊತ್ತು ಗುರಿ ಇಲ್ಲದವರ ಏನೇ ಗುಂಡಿಗೆ ಕುಂದು
ಇದೇನ ದೊಡ್ಡ ವಿಷಯವಲ್ಲ ನೀವು ಇದಕ್ಕೆಲ್ಲ ಭಯ ಪಡುವ ಅವಶ್ಯಕತೆನೇ ಇಲ್ಲ ನಾನು ನಿಮಗೆ ಈಗ ಒಂದು ಬ್ರೇಕ್ ಕಣ್ಣಿಗೆ ಕಂಡ ಎಬ್ಬುಲಿಗಳ ಜೊತೆ ಬೇಟೆಯಾಡುವ ನಮಗೆ ನೋಡಿ ಈ ನಾವು ಕೆಲಸ ಹಾಕಿದ ಕೈಯಲ್ಲಿ ಯಾವುದೇ ಕೆಲಸ ಆದರೂ ಅದು ಸಂಪೂರ್ಣವಾಗಿ ಬೇಕಲ್ಲವೇ ಕೇಂದ್ರ ಸರ್ಕಾರಕ್ಕೆ ಆವತಿಯಾಗಿರುವ 100 ಕೋಟಿ ಬೆಲೆ ಬಾಳುವ ವಸ್ತ್ರ ಗುಜರಾತ್ ಮ್ಯೂಸಿಯಂ ಗಿಡಲು ತೆಗೆದುಕೊಂಡು ಹೋಗ್ತಾ ಇದ್ದಾರಂತೆ ಆದರೆ ಅದನ್ನು ನಾವು ಅಪಹರಿಸೋಣ ಬಾಸ್ 100 ಕೋಟಿ ಬೆಲೆ ಬಾಳುವ ವಸ್ತ್ರ ಅಂದ್ರೆ ಸಾಮಾನ್ಯದ ಮಾತಲ್ಲ ಆ ಕೆಲಸ ನಾನು ಮಾಡಿ ಮುಗಿಸುತ್ತೇನೆ इलाके ಆಕೆಲಸ ಮಾಡಲು ಇವನಿಗೆ ತುಂಬಾ ಈಜಿ ಆಗುತ್ತದೆ ಆ ಪತ್ನಿ ಆ ವಸ್ತ್ರ ಯಾವಾಗ ಹೊರಡುತ್ತದೆ ನನಗೆ ಬಂದ ಮಾಹಿತಿ ಪ್ರಕಾರ ಇನ್ನು 2 ದಿನದಲ್ಲೇ ತೆಗೆದುಕೊಂಡು ಹೋಗಬಹುದು ಹಾಗಾದರೆ ಈ ಕ್ಷಣದಿಂದ ನಾನು ಅದೇ ಕೆಲಸದ ಮೇಲೆ ಇರುತ್ತೇನೆ ನನ್ನ ಪ್ಲಾನ್ ಸಿದ್ಧತೆ ಮಾಡಿಕೊಂಡು ನಿಮಗೆ ಫೋನ್ ಮಾಡುತ್ತೇನೆ ಆ ನಾನು ಇಲ್ಲಿ ಹೊರಡಲೆ भगवान जगदीश न संबंधिकन अदल कलोदे तुमने भगवान जगदीश तुमने अनुमान पद्मिनी मनस ಇಂದಿನಿಂದಲೇ ನೀ ನನ್ನವನು ನಿನ್ನ ಪ್ರೇಮದ ಮನೆಯಲ್ಲಿ ಬೀಸಿಕೋ ಮುಂದಿನ ವಿಚಾರ ನಾನು ಹೇಳುತ್ತೇನೆ ಅವನು ನನ್ನ ಮೋಹದ ಬಲೆಯಲ್ಲಿ ಬೀಳಬೇಕಲ್ವೇ ಅಯ್ಯೋ ಹಣ ಎಂಡಕ್ಕೆ ಆಸೆ ಪಡೆದ ಗಂಡಸು ಎಣ್ಣಿನ ಮೋಹಕ್ಕೆ ಬಿದ್ದೆ ಬೀಳುತ್ತಾನೆ ನೀನು ಒಂದು ಸಲ ಪ್ರಯತ್ನ ಮಾಡಿ ನೋಡು ಆಯ್ತು ಹಾಗೆ ಮಾಡೋಣ ಸರಿ ನಾವಿನ್ನ ಹೊರಡನವೇ ಎಲ್ಲಿಗೆ ಹೋಗ್ತೀನಿ ಅರೆ ಎಲ್ಲಿಗೆ ಅಂತ ಕೇಳ್ತಾ ಇದ್ರಲ್ಲ ನೀವೇ ಫೋನ್ ಮಾಡಿ ಹೇಳಿದ್ರಲ್ಲ ಇದು ಪಾಪ ಓಪನಿಂಗ್ ಇದೆ ಹೋಗಬೇಕು ಅಂತ ಹೌದಲ್ಲವೇ ಅಷ್ಟೇ ಅಂತ ಮಾತು ಬಿಡ್ರ ನಮ್ಮ ಕಾರ್ಯಗಳು ಸಕ್ಸೆಸ್ ಆಗುವ ಸಮಯದಲ್ಲಿ ನೀನು ಹಾಗೆ ಹೊರಡರು ಇಲ್ಲಿ ನಿನ್ನ ಕೆಂಪಾದ ತುಟಿಯಿಂದ ಒಂದು ಇಂಪಾದ ಗೀತೆ ಆಡಬಾರದೇ ಚಿನ್ನ ಆಯ್ತು ನನ್ನ ಹೇ